ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಬೆಳಗ್ಗೆ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು ಸ್ಫಟಿಕಾಪುರಿ ಪಟ್ನಾಯಕನಹಳ್ಳಿ. ಇವರು ದಿನಾಂಕ 10/9/2018 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಹೇಮಾವತಿ ನೀರು ಕಳ್ಳಂಬೆಳ್ಳ ಹಾಗೂ ಶಿರಾ ಕೆರೆಗೆ ಹರಿಯುವುದರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯ ಪಿಎಸ್ಐ ಮುತ್ತುರಾಜ್ ಹಾಗೂ ಶಿರಾ ನಗರದ ಪೊಲೀಸ್ ಠಾಣೆಯ ಪಿಎಸ್ಐ ಚೇತನ್ಗೌಡ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ವಿಚಾರವನ್ನ ನಾನು ಕೂಡ ಸ್ವತಃ ಗೊರೂರ್ ಡ್ಯಾಮ್ ವಿಸಿಟ್ ಮಾಡಿ ಅಲ್ಲಿಂದ ಸಂಬಂಧಪಟ್ಟಂತ MLA ಅವರು, ಬನ್ನಿ ಮುತ್ತುರಾಜ್ ಅವರು, ಟಿ ರಾಮಸ್ವಾಮಿ ಅವರು ಮತ್ತು ಅಲ್ಲೊಂದು ಸಭೆ ನಡೆಸಿ ಅವರಿಂದ ಚೀಫ್ ಇಂಜಿನಿಯರ್ ಇರಿಗೇಷನ್ ಅವ್ರಿಗೂ ಮಾತನಾಡಿಸಿ ನಮ್ಮ ಪಾರ್ಟ್ ಆಫ್ ವಾಟ್ರು 20 ಚಿಲ್ಲರೆ TMC ಏನಿದೆ ತುಮಕೂರು ಜಿಲ್ಲೆಗೆ ಅಷ್ಟು ನೀರನ್ನು ಎಲ್ಲೂ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಗದೆ ತತ್ಕ್ಷಣ ಬಿಡುಗಡೆ ಮಾಡಬೇಕು ಹಾಗೆ ಅಂತೇಳಿ ಗೊರೂರು ಡ್ಯಾಮ್ ಇರೋವಂಥ ಜಾಗದ MLA ನಿಮಗೆಲ್ಲ ಗೊತ್ತಿದೆ, ಟಿ ರಾಮಸ್ವಾಮಿ ಅಂತ ಅವರು ನಾವೆಲ್ಲ ಮಾತನಾಡಿದ್ವು. ಮತ್ತು ಸಂಬಂಧಪಟ್ಟಂಥ ಇಲಾಖೆ ಇಂಜಿನಿಯರ್ ಕೂಡ ಚೀಫ್ ಇಂಜಿನಿಯರ್ ಒಪ್ಕೊಂಡು ಈಗೇನು ಮೊನ್ನೆ ಒಂದು 7-8 ದಿವಸದಿಂದ ಶುರುವಾಗಿದೆ ಅಂತ ಕೇಳ್ಪಟ್ಟೆ. ಮತ್ತು ಈಗ ಪಟ್ರಾವತ್ನಳ್ಳಿ ಕೂಡ ನಾನು ಹೋಗಿ ವಿಸಿಟ್ ಮಾಡಿದ್ದೆ. ನಿಗದಿತವಾಗಿ ಏನು ಬಿಡಬೇಕಾಗಿತ್ತು 150 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ನಮ್ಮ ರಕ್ಷಣಾ ಇಲಾಖೆ ಮುಖ್ಯಸ್ಥರು ವಿವರಿಸಿದ್ರು. ಅದಲ್ಲೊಂದಷ್ಟು ಸಹಜವಾಗಿ ರೈತರಿಗೆ ಆಸೆ ಇರ್ತದೆ ನೀರು ಹೋಗಬೇಕಾದ್ರೆ ಮೋಟ್ರುಗಳು ಅದೆಲ್ಲ ಇಡೋದು, ಅದನ್ನು ಅವಾಯ್ಡ್ ಮಾಡಬೇಕು ಹಾಗೆ ಅಂತೇಳಿ ಕೂಡ ನಾವು ನಮ್ಮ ರಕ್ಷಣಾ ಇಲಾಖೆಯವರಿಗೆ ಮನವಿ ಮಾಡೋದು. ಅವ್ರಿಗೆ ಸ್ಪಂದಿಸಿ ಇಲ್ಲ ಅದನ್ನು ಅವ್ರಿಗೆ ಜಾಗೃತಿ ಮೂಡಿಸ್ತೀವಿ ರೈತರಿಗೆ ಅಂತ ಹೇಳಿದರೆ ಮತ್ತು ವಾಸು ಅವ್ರಿಗೆ ಬೇಕಾದರೂ ನಾನು ಮಾತನಾಡ್ತೇನೆ. ಅಲ್ಲೇ ಇಲ್ಲಿಗೆ ಬರೋವಂಥ 150 ಕ್ಯೂಸೆಕ್ಸ್ನಲ್ಲಿ 30-40 ಕ್ಯೂಸೆಕ್ಸು 40-50 ಕ್ಯೂಸೆಕ್ಸ್ ಹೊರಟೋದ್ರೆ ಇಲ್ಲಿಗೆ ಬರೋವಂಥದ್ದು ಭಾಳ ಕಷ್ಟ ಆಗ್ತದೆ, ಕಡಿಮೆ ಆಗ್ತದೆ, ತುಂಬ ಕಡಿಮೆ ಆಗುತ್ತೆ. ಅಲ್ಲಿ ವೇಸ್ಟೇಜು ಎಷ್ಟು ಸಾಧ್ಯ ಅಲ್ಲಿ ಕಂಟ್ರೋಲ್ ಮಾಡಿ, ಮತ್ತು ಕಳ್ಳಂಬೆಳ್ಳ ಕೆರೆ ಹತ್ರ ಈಗ ಬಹುಶಃ ಭಾಳ ಕಷ್ಟ ಆಗ್ಬೋದು, ಅದು ಲೀಕೇಜ್ ತುಂಬ ಇದೆ. ಆ ಪ್ರಮಾಣವನ್ನು ಕಡಿಮೆ ಮಾಡಿದ್ರೆ ಶಿರಾಕ್ಕೆ ಬರುವಂಥ ನೀರಿನ ಪ್ರಮಾಣ ಹೆಚ್ಚಿಸ್ತದೆ. ಹಿಂದೆ ಈಗಾಗಲೇ ಒಡ್ಡುಗಳನ್ನ ಹಾಕ್ಬಿಟ್ಟಿದ್ದಾರೆ. ಹಿಂದೆ ಅಲ್ಲಿ ಇಲಾಖಾ ಮುಖ್ಯಸ್ಥರನ್ನು ಕೇಳಿದಾಗ್ಲೂ, ರೇವಣ್ಣ ಮತ್ತು ಎ ಟಿ ರಾಮಸ್ವಾಮಿ ಕೇಳಿದಾಗಲೂ ಪಾಪ ಅವ್ರು ಅದನ್ನೇ ಹೇಳಿದ್ರು, ಭಾಳ ಒಡ್ಡುಗಳನ್ನ ಹಾಕಿದ್ದಾರೆ, ಅದು ನಿಂತು ತಡೆದು ಅದು ಓವರ್ ಫ್ಲೋ ಆದರೆ ಮಾತ್ರ ಶಿರಾಕೆರೆಗೆ ಬರೋವಂಥದ್ದು. ಅದಕ್ಕೇನಾದರೂ ಒಂದು ಪರಿಹಾರನ ಇಲಾಖೆ ಕಂಡುಹಿಡಿಬೇಕು, ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು. ಅದಕ್ಕೆ ಅಲ್ಲಿನ ರೈತರು ಕನ್ವಿನ್ಸ್ ಮಾಡಿ ಅವರು ಗೇಟ್ ಇಡ್ತಾರೋ ಅಥವಾ ಒಂದು 3 ರಿಸರ್ವ್ ಬಿಟ್ಟು ಅದ್ರ ಮೇಲ್ಗಡೆ ಗೇಟ್ ಇಡ್ತಾರೋ ಈ ಥರದ್ದೇನಾದರೂ ಮಾಡಲಿಲ್ಲ ಅಂದರೆ ಮುಂದೆ ಕೂಡ ಅದು ಸಮಸ್ಯೆ ಶಾಶ್ವತವಾಗಿ ಉಳಿದ್ಬಿಡುತ್ತೆ. 14-15 ಒಡ್ಡುಗಳು ತುಂಬಿ ಇಲ್ಲಿಗೆ ಬರಬೇಕು ಅಂದರೆ ಸ್ವಲ್ಪ ಪ್ರಮಾಣ ಕಷ್ಟ ಆಗುತ್ತೆ. ಅಲ್ಲೇ ಸಾಕಷ್ಟು ನೀರು ಹಿಡಿದಿಟ್ಕೊಳ್ಳುತ್ತೆ. ಅದರಿಂದ ರೈತರಿಗೆ ಕನ್ವಿನ್ಸ್ ಮಾಡಿ ಒಂದು 3 ಸ್ಟೋರೇಜ್ ಇಟ್ಟು ಅದ್ರ ಮೇಲ್ಪಟ್ಟಾದ್ರೂ ಗೇಟ್ ಇಟ್ಟರೆ ಬೇಗನೆ ನೀರು ಬರಲಿಕ್ಕೆ ಸಹಕಾರಿ ಆಗ್ತದೆ. ಮತ್ತು ಇದು ಕ್ಲೀನಿಂಗ್ ಕೂಡ ಭಾಳ ಇದೆ, ಅಲ್ಲಲ್ಲೇ ನಗರಸಭೆಯವರು ಮುತುವರ್ಜಿ ವಹಿಸಬೇಕು, ಸಂಬಂಧಪಟ್ಟಂಥ ಇಲಾಖೆ ಇರಿಗೇಷನ್ ಕೂಡ ಮುತುವರ್ಜಿ ವಹಿಸಬೇಕು. ನಾನು ಕೂಡ ವೈಯಕ್ತಿಕವಾಗಿ ಗೊತ್ತಿದ್ದಾರೆ ಇದೇ ತಾಲೂಕಿನವರು, ಅವ್ರಿಗೆ ಕೂಡ ನಾನು ರವೀಂದ್ರ ಅವರಿಗೆ ಸಂಬಂಧಪಟ್ಟಂಥ ಮಂತ್ರಿಗಳೇನಿದ್ದಾರೆ ಹಾಸನ ಜಿಲ್ಲೆ ಮಂತ್ರಿಗಳು ರೇವಣ್ಣ ಅವರು ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ತುಮಕೂರು ಪಾರ್ಟ್ ಆಫ್ ವಾಟರ್ ಏನಿದೆ ಅದನ್ನು ಬಿಡಿ, ಅದ್ರ ಜೊತೆಗೆ
ಇದು ಕುಡಿಯೋ ನೀರಿನ ವಿಚಾರ. ಆದ್ರಿಂದ ಇಲ್ಲಿ ಮಾನವ ಹಕ್ಕುಗಳನ್ನ ಕಾಪಾಡುವಂತ ಕೆಲಸವನ್ನ ಸರ್ಕಾರಗಳು ಮಾಡಬೇಕಾಗ್ತದೆ. ಮಾಡಲಿಲ್ಲ ಅಂದ್ರೆ ಅದೊಂದು ದೊಡ್ಡ ಅಪರಾಧ ಅಂತಲೇ ಭಾವಿಸ್ಬೇಕು. ಅದರಿಂದ ಕುಡಿಯೋ ನೀರಿನ ವಿಚಾರವಾಗಿ ಯಾವುದೇ ಕಾರಣಕ್ಕೂ ರಾಜ್ಯಗೊಳಗಾಗದೆ ಇಲಾಖೆಗಳು, ಸರ್ಕಾರ ಕೊಡೋ ನೀರನ್ನು ಕೊಟ್ಟಿದೆ, ಇಲಾಖೆ ಮುಖ್ಯಸ್ಥರುಗಳೇನಿದ್ದಾರೆ ಅವರು ಮಾಡಬೇಕು. ಒಂದು ನೀರಿನ ಪ್ರಮಾಣ ಮತ್ತು ಮಾಡಲಿಲ್ಲ ಹಾಗೆ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ. ಮೊನ್ನೇನೋ ಸತ್ಯನಾರಾಯಣ ಅವರು ಹೋರಾಟ ಏನೋ ಅಲ್ಲೇ ಕುಂತು ಮಾಡಿ ಹಗಲು ರಾತ್ರಿ ಏನೋ ಒಂದು ಹೋರಾಟ ಮಾಡಿ ಈಗ ನೀರಿನ ಪ್ರಮಾಣದಲ್ಲಿ ಎಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇಲ್ಲ. ಮತ್ತೆ ಜಿಲ್ಲಾ ಮಂತ್ರಿಗಳೇನಿದ್ದಾರೆ ಅವರು ಇಡೀ ಜಿಲ್ಲೆ ನಮ್ಮದು ಅನ್ನುವಂಥ ಭಾವನೆ ಇಟ್ಕೊಂಡು ಶಿರಾಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಗುಬ್ಬಿಗೆ ಏನು ಅನ್ಯಾಯ ಆಗ್ತಾ ಇದೆ, ತುಮಕೂರು ನಗರಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಕುಡಿಯೋ ನೀರಿನ ವಿಚಾರದಲ್ಲಿ ಅಂತೇಳಿ ಮಾಹಿತಿಗಳನ್ನ ತಗೋಬೇಕು. ವಾಸು ಇರ್ಬೋದು ಅಥವಾ ಇನ್ನೊಬ್ರು ಮಂತ್ರಿಗಳು ಇರ್ಬೋದು. ಯಾಕಂದ್ರೆ ಬಹಳ ಶ್ರಮಪಟ್ಟು ಇವತ್ತು ಹಲವಾರು ರಾಜಕಾರಣಿಗಳ ಪ್ರಯತ್ನದಿಂದ ಹಿಂದಿಂದ ಹೇಳಬೇಕಂದ್ರೆ ರಂಗನಾಥಪ್ಪನವರು, ಜಯಚಂದ್ರ ಅವರು, ಈಗ ಸತ್ಯನಾರಾಯಣ ಅವರು ಪಾಪ ಹಗಲು ರಾತ್ರಿ ಹೋಗಿ ಅಲ್ಲೇ ಧರಣಿ ಕುಂತು ನಮ್ಮ ಶೇರ್ ಆಫ್ ವಾಟರ್ ಏನಿದೆ ಅದನ್ನು ಬಿಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳನ್ನು ಮಾಡಿದ. ಎಲ್ಲರೂ ಕೂಡ ಅಭಿನಂದಿಸಬೇಕಾಗ್ತದೆ ಎಲ್ಲ ರಾಜಕಾರಣಿಗಳಿಗೆ ಮತ್ತು ಪ್ರಸ್ತುತ ಈಗಿರುವಂಥ ಶಾಸಕರಿಗೆ. ಆದರೂ ಕೂಡ ಸರಿಯಾದ ವಾಟರ್ ಮ್ಯಾನೇಜ್ಮೆಂಟ್ ಇಲ್ಲದಿದ್ರೆ ಅದರ ದೊಡ್ಡ ಪರಿಣಾಮವನ್ನು ನಾವೆಲ್ಲರೂ ಕೂಡ ಲಕ್ಷಾಂತರ ಜನ ಎದುರಿಸ್ಬೇಕಾಗ್ತದೆ. ಈಗಾಗಲೇ ಶಿರಾಕ್ಕೆ 15 ದಿವಸದಿಂದ ಕುಡಿಯೋ ನೀರಿನ ಸಮಸ್ಯೆ ಈಗಾಗಲೇ ಆಕಾರ ಎದ್ದಿದೆ ಹೇಗೆ ಅಂತೇಳಿ ಕೇಳ್ತಾ ಇದ್ರು ಯಾರು. ಇದು ತುಂಬಿದ ಮೇಲೆ ನಾವು ಉಳಿದಂತ ವಾರ್ಡ್ ನಮಗೊಟ್ಟು 64 ದಿವಸ 150 ಕ್ಯೂಸೆಕ್ಸ್ ನೀರು ಕಂಟಿನ್ಯೂಯಸ್ ಆಗಿ ಬಿಡಬೇಕು ಅಂತ. 64 ದಿವಸ 150 ಕ್ಯೂಸೆಕ್ಸ್ ಕಂಟಿನ್ಯೂಯಸ್ ಆಗಿ ಬಿಟ್ಟರೆ ನಮ್ಮ ಶೇರ್ ಆಫ್ ವಾಟರ್ನ ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಆದರೆ ಈಗಿರುವಂಥ ಪ್ರಮಾಣ ಬಟ್ ಅಲ್ಲಿರುವಂಥ ಇದನ್ನೆಲ್ಲ ನೋಡಿದ್ರೆ ಅವರು ಶಾಸಕರು ಹೇಳೋದು ನಮ್ಮಿಂದ ಚೆನ್ನಾಗಿದ್ದೀರಾ, ನಮ್ಮಿಂದ ಏನೇ ತೊಂದರೆ ಇದ್ರು ಹೇಳಿ ಅಷ್ಟು ಬೇಗನೆ ಶಿರಾಕ್ ತಲುಪಿಸುವಂಥ ಕೆಲಸ ಆಗಿ ಭಾಳ ಬೇಗನೆ ಶಿರಾ ಜನತೆಗೆ ಕುಡಿಯೋ ನೀರನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಒತ್ತಾಯ. ಮತ್ತು ಅದಕ್ಕೆ ಬೇಕಾದಂಥ ಏನಾದರೂ ಸಹಕಾರ ಅಥವಾ ತೊಂದರೆ ಇದ್ದರೆ ಶ್ರೀಮಠ ಯಾವಾಗಲೂ ಕೂಡ ಜೊತೆಗಿರ್ತದೆ. ಅದನ್ನು ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕಾ ಅಥವಾ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳಿಗೆ ಮಾತಾಡಬೇಕಾ, ಶಿವಕುಮಾರಿಗೆ ಮಾತಾಡಬೇಕಾ ಅಥವಾ ಮೈನರ್ ಇರಿಗೇಷನ್ ಮಿನಿಸ್ಟ್ರಿಗೆ ಮಾತಾಡಬೇಕಾ, ಅದನ್ನು ಮಠ ಸತತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಶ್ರೀಮಠದ ಪರವಾಗಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಶಿರಾಕ್ಕೆ ತಟ್ಟದ ಭಾರತ್ ಬಂದ್. ಇಂದು ದಿನಾಂಕ 10/9/2018 ಭಾರತ್ ಬಂದ್ ಎಂದು ಘೋಷಿಸಿದ್ದರೂ ಶಿರಾದಲ್ಲಿ ಮಾತ್ರ ನೀರಸ ಪ್ರತಿಕ್ರಿಯೆ. ಶಿರಾನಗರದ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿದ್ದ ಬಸ್ಗಳು ತಮ್ಮ ಓಡಾಟವನ್ನು ನಿಲ್ಲಿಸಿದ್ದವು. ಶಿರಾನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಬಸ್ಗಳು ತಮ್ಮ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಯಾಣಿಕರ ಸಂಖ್ಯೆಯು ಎಣಿಕೆ ಮಾಡುವಂತಿತ್ತು. ಪ್ರಯಾಣಿಕರಿಲ್ಲದ, ಬಸ್ಗಳಿಲ್ಲದ ಬಸ್ ಸ್ಟ್ಯಾಂಡ್ ಬಿಕೋ ಎನ್ನುತ್ತಿದ್ದವು. ಈ ಬಗ್ಗೆ ಸಾರ್ವಜನಿಕರೊಬ್ಬರ ಅಭಿಪ್ರಾಯ ಈ ರೀತಿ ಇತ್ತು. ಬಂದ್ ವಿಚಾರವಾಗಿ, ಭಾರತ್ ಬಂದ್ ವಿಚಾರವಾಗಿ ನಿಮಗೆ ಏನ ತೊಂದರೆ ಗಿಂದರೆ ಆಗಿದೆ, ಏನ
ಪ್ರಾಬ್ಲಮ್ ಆಗಿದೆ, ಹೇಗಿದೆ ಆಗಿದೆ ಬಂದಿಲ್ಲಿ ಯಶಸ್ವಿಯಾಗಿ. ಸರ್, ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನನ್ನ ಸ್ವಂತ ಅನುಭವದಿಂದ ಇಲ್ಲಿ ಇವತ್ತು ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಬಂದ್ ಯಶಸ್ವಿ ಆಗಿಲ್ಲ ಶಿರಾದಲ್ಲಿ. ಆದರೆ ಒಂದು ಅಡಚಣೆ ಏನಂದ್ರೆ ಬಸ್ ಸಂಚಾರ ಸ್ಥಗಿತವಾಗಿದೆ. KSRTC ಬಸ್ಸು ಇಲ್ಲ, ಸಿವಿಲ್ ಬಸ್ಸು ಇಲ್ಲ, ಅಷ್ಟು ಅನ್ನೋದೊಂದು ಬಿಟ್ಟರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಎಲ್ಲ ನಡೀತಾ ಇದ್ದಾವೆ. ದೈನಂದಿನ ಚಟುವಟಿಕೆಗಳು ದಿನ ಹೇಗೆ ನಡೀತೋ ಹಾಗೆ ನಡೀತಾ ಇದೆ. ಬಂದ್ಗೆ ಯಾವುದೇ ರೀತಿಯಾದ ಜನ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಅಂದರೆ ಬಂದ್ ಯಶಸ್ವಿಯಾಗಿಲ್ಲ. ಬಸ್ಗಳು ಮಾತ್ರ ಅಡಚಣೆ ಆಗಿದೆ, ಬೆಳಗ್ಗೆಯಿಂದನೂ ಬಸ್ ಇಲ್ಲ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನೂ ನಡೆದಿಲ್ಲ, ಮಾಮೂಲಿ ಆಗಿದೆ, ಏನೂ ತೊಂದರೆನೂ ಇಲ್ಲ. ದೈನಂದಿನ ಚಟುವಟಿಕೆ ಹೆಂಗೆ ನಡೀತಾ ಇದೆ ಹಾಗೆ ಮಾಮೂಲಿಯಾಗಿ ನಡೀತಾನೆ ಇದೆ. ಒಂದು ದಿನಸಿ ಐಟಮ್ ಆಗಲಿ, ಒಂದು ಹೋಟೆಲ್ಸ್ ಆಗಲಿ, ಒಂದು ಮಾತ್ರೆ ಮೆಡಿಕಲ್ಸ್ಗಳಾಗಲಿ, ಒಂದು ಬ್ಯಾಂಕ್ ವಹಿವಾಟುಗಳಾಗಲಿ, ಎಲ್ಲ ನಡೆದಿದೆ, ದೈನಂದಿನದಂತೆ ನಡೀತಾ ಇದೆ. ಇಷ್ಟು ಹೇಳೋಕ್ಕೆ ನನ್ನ ತೋಚಿದ್ರು ನಾನು ಹೇಳಿದ್ದೀನಿ. ಎಂದಿನಂತೆಯೇ ಅಂಗಡಿ ಮುಗ್ಗಟ್ಟುಗಳು, ಜವಳಿ ಅಂಗಡಿಗಳು, ದಿನಸಿ ಅಂಗಡಿಗಳು, ತರಕಾರಿ ಹಾಗೂ ಹೂವಿನ ಮಾರ್ಕೆಟ್ಗಳು ಕೂಡ ತೆರೆದಿದ್ದವು. ಜನಸಂಚಾರ ಎಂದಿನಂತೆಯೇ ಯಾವುದೇ ಗಲಭೆ ಇಲ್ಲದೆ ಶಾಂತವಾಗಿತ್ತು. ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲೂ ಕೂಡ ಯಶಸ್ವಿಯಾಗದ ಬಂದ್. ಬುಕ್ಕಾಪಟ್ಟಣದಲ್ಲೂ ಕೂಡ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಅಂಗಡಿ ಮುಗ್ಗಟ್ಟುಗಳು ಹಾಗೂ ತರಕಾರಿ ಅಂಗಡಿಗಳು, ಹೂವಿನ ಅಂಗಡಿಗಳು ಎಂದಿನಂತೆಯೇ ತೆರೆದಿದ್ದು ಜನಸಂಚಾರ ಎಂದಿನಂತೆಯೇ ಇತ್ತು. ಈ ಬಗ್ಗೆ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದರು. ಜನಸಾಮಾನ್ಯರು ಮಾಮೂಲಿ ಮಾತಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ಯಾವುದೇ ರೀತಿ ಬಂದು ಆಚರಣೆ ಮಾಡ್ತಾ ಇಲ್ಲ. ನಾವು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಆಟೋಗಳನ್ನು ಮಾಮೂಲಿ ಸಹಜ ರೀತಿಯಲ್ಲಿ ಇಲ್ಲದಂತೆ ನಾವು ಇವತ್ತು ಆಟೋ ಓಡಿಸ್ತಾ ಇದ್ದೀವಿ. ನಮ್ಮೂರಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿಲ್ಲ, ಎಲ್ಲವೂ ಸಹಜ ರೀತಿಯಲ್ಲೇ ನಡೀತಾ ಇರೋದ್ರಿಂದ ನಮ್ಮೂರು ಯಾವುದು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.